ಹೊಸ ಬಜೆಟ್ ಹಾಗೂ ಪೂರಕ ಅಂದಾಜು ಮಂಡನೆ ವಿಚಾರ. ಹೊಸ ಸರ್ಕಾರಕ್ಕೆ ಹೊಸ ಬಜೆಟ್ ಮಂಡಿಸೋದು ವಾಡಿಕೆ, ಹೊಸ ಸರ್ಕಾರಕ್ಕೆ ಹೊಸ ಕಾರ್ಯಕ್ರಮಗಳ ಘೋಷಣೆ ಮಾಡಬೇಕಾಗುತ್ತೆ. ಪ್ರತ್ಯೇಕ ಬಜೆಟ್ ಬಗ್ಗೆ ಸಿಎಂ ಎಚ್ಡಿಕೆ ಪರ ನಿಂತಿದ್ದಾರೆ ಡಿಸಿಎಂ ಪರಮೇಶ್ವರ್. ಬಜೆಟ್ ಹಾಗೂ ಪೂರಕ ಅಂದಾಜು ಮಂಡನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸ ಸರ್ಕಾರಕ್ಕೆ ಹೊಸ ಬಜೆಟ್ ಮಂಡಿಸೋದು ವಾಡಿಕೆ, ಹೊಸ ಸರ್ಕಾರಕ್ಕೆ ಹೊಸ ಕಾರ್ಯಕ್ರಮಗಳ ಘೋಷಣೆ ಮಾಡಲೇಬೇಕಾಗುತ್ತೆ. ಪ್ರತ್ಯೇಕ ಬಜೆಟ್ ಬಗ್ಗೆ ಸಿಎಂ ಎಚ್ಡಿಕೆ ಪರವಾಗಿ ನಿಂತಿದ್ದಾರೆ ಡಿಸಿಎಂ ಪರಮೇಶ್ವರ್. ಗೊಂದಲದ ಹೇಳಿಕೆ ನೀಡುತ್ತಿರುವಂತಹ ಮೈತ್ರಿ ಸರ್ಕಾರದ ನಾಯಕರಿಗೆ ಕೂಡ ಡಿಸಿಎಂ ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರದ ಅವಧಿ ಬಗ್ಗೆ ಯಾರೂ ಕೂಡ ಹೇಳಿಕೆ ನೀಡಿ ಗೊಂದಲ ಮೂಡಿಸೋದು ಬೇಡ ಅಂತ ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ. ನೇಷನ್ ಕಮಿಟಿಯಲ್ಲಿ ಚರ್ಚೆ ಮಾಡ್ತೀವಿ, ಯಾವ ರೀತಿ ಅದನ್ನು ಮಾಡಬೇಕು ಅನ್ನೋದನ್ನು. ಕೆಲವು ಹೊಸ ಸರ್ಕಾರ ಬಂದಾಗ ಸ್ವಾಭಾವಿಕವಾಗಿ ಆ ಸರ್ಕಾರದ ಹೊಸ ಯೋಜನೆಗಳಿರ್ತವೆ. ಅದೇ ರೀತಿ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ಕೋಆರ್ಡಿನೇಷನ್ ಕಮಿಟಿಯಲ್ಲಿ, ಹಳೆ ಸರ್ಕಾರದ ಕಾರ್ಯಕ್ರಮಗಳನ್ನು ಮುಂದುವರಿಸಬೇಕು ಹಾಗೆ ಅಂತೇಳಿ. ಸೊ ಇದನ್ನೆರಡನ್ನೂ ಕೂಡ ನಾವು ಕಂಬೈನ್ ಮಾಡಬೇಕಾಗತ್ತೆ. ಅದನ್ನು ನಾವು ಕೋಆರ್ಡಿನೇಷನ್ ಕಮಿಟಿಯಲ್ಲಿ ಚರ್ಚೆ ಮಾಡ್ತೀವಿ, ಚರ್ಚೆ ಮಾಡಿ ಅಂತಿಮವಾಗಿ ತೀರ್ಮಾನ ಮಾಡಿ ಹೊಸ ಕಾರ್ಯಕ್ರಮಗಳನ್ನು ಕೊಡೋದು. ಆವಾಗ ಅದನ್ನು ಬಜೆಟ್ ಮೂಲಕ ಮಾಡಬೇಕು. ಅದಕ್ಕೆ ಬೇರೆ ಬೇರೆ ವಿಧಿವಿಧಾನಗಳಿದ್ದಾವೆ. ಹೊಸ ಬಜೆಟ್ ಕೊಡ್ಬೋದು, ಇಲ್ಲ ಅಪ್ರೋಪ್ರಿಯೇಷನ್ ಬಿಲ್ಲನ್ನು ಮಾಡಿ ಅಡಿಷನಲ್ ಆಗಿ ಕೊಡ್ಬೋದು. ಪ್ರೊಸೀಜರ್ಸ್ ಇದ್ದಾವೆ. ಅದನ್ನು ಅಂತಿಮವಾಗಿ ನಾವು ಕೋಆರ್ಡಿನೇಷನ್ ಕಮಿಟಿಯಲ್ಲಿ ತೀರ್ಮಾನ ಮಾಡ್ತೀವಿ. ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅಂತ ಒಂದು ಮಾಡಬೇಕು. ಪ್ರೋಗ್ರಾಮೇ ಮಾಡದೇ ಇದ್ರೆ ನಾವು ಬಜೆಟ್ ಮಾಡಕ್ಕೆ ಬರೋದಿಲ್ಲ. ಆದ್ದರಿಂದ ಪ್ರೋಗ್ರಾಮ್ ಫಸ್ಟ್ ಮಾಡಿ ಅದನ್ನು ನಮ್ಮ ಕಾಮನ್ ಮಿನಿಮಮ್ ಪ್ರೋಗ್ರಾಮನ್ನು ಈಗಾಗಲೇ ಒಂದು ಸಮಿತಿ ಕೂಡ ಅನೌನ್ಸ್ ಮಾಡಿದ್ದೀವಿ.